ನಮಸ್ಕಾರ. ನೀವು ಒಬ್ಬರು ಫ್ಯಾಕ್ಟ್ರಿಯ ಮಾಲೀಕರು ಅಂತ ಉಳಿಸಿಕೊಳ್ಳಿ. ನಿಮ್ಮ ಫ್ಯಾಕ್ಟ್ರಿಯಲ್ಲಿ 100 ಜನ ಸಂಬಳ ತಗೊಳ್ತಾರೆ, ಆದರೆ ಕೆಲಸ ಮಾಡುವವರ ಸಂಖ್ಯೆ ಕೇವಲ 10. ಆದರೂ ಕೂಡ ನೀವು ಪ್ರಾಫಿಟಲ್ಲಿದ್ದೀರಿ. ಒಂದೊಮ್ಮೆ 10 ಬದಲಾಗಿ 15 ಜನ 20 ಜನ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಮ ಫ್ಯಾಕ್ಟ್ರಿಯ ಲಾಭ ಎಲ್ಲಿಗೆ ತಲುಪಬಹುದು ಅಂತ ಊಹಿಸಲಿಕ್ಕೂ ಆಗೋದಿಲ್ಲ. ಡಾಕ್ಟರ್ ಭರತ್ ಚಂದ್ರ ಅವರು ಫ್ಯಾಕ್ಟ್ರಿಯ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇದನ್ನೇ ನಾನು ಉದಾಹರಣೆಯಾಗಿ ನಿಮ್ಮ ಮೈಂಡ್ ಪವರ್ ಬಗ್ಗೆ ಕೊಡ್ತಾ ಇದೆ. ನಿಮಗೆ ಮಾನಸಿಕ ಸಾಮರ್ಥ್ಯ ಎಷ್ಟಿದೆ, ಮೈಂಡ್ ಪವರ್ ಎಷ್ಟಿದೆ, ಅದರ ಸದ್ಬಳಕೆಯನ್ನು ಮಾಡ್ತಾ ಇರೋದು ಕೇವಲ 10% ಮಾತ್ರ. 90% ನಾವು ಬಳಸೋದೇ ಇಲ್ಲ. ಒಂದೊಮ್ಮೆ ಮುಂದಿನ ದಿನಗಳಲ್ಲಿ ಯಾವುದಾದ್ರು ಟೆಕ್ನಿಕನ್ನು ಬಳಸಿಕೊಂಡು, ಯಾವುದಾದ್ರು ವಿಧಾನವನ್ನು ನಿಮ್ಮದಾಗಿಸಿಕೊಂಡು, ನೀವೇನಾದರೂ 10% ಬದಲು 11, 15, 20% ನಿಮ್ಮ ಮನಸ್ಸನ್ನು ಬಳಸ್ಕೋತೀರಿ ಅಂತಂದರೆ ಈವಾಗಲೇ ಯಶಸ್ವಿ ಆಗಿದ್ದೀರಿ. ಮುಂದಿನ ದಿನಗಳಲ್ಲಿ ಎಷ್ಟು ಯಶಸ್ಸನ್ನು ಸಾಧಿಸಬಹುದು ಅನ್ನುವುದನ್ನು ಕಲ್ಪಿಸಿಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಬಹುಶಃ ಮುಂದಿನ ಐನ್ಸ್ಟೈನ್ ಅಥವಾ ಸರ್ ಎಂ ವಿಶ್ವೇಶ್ವರಯ್ಯ ನೀವು ಅನ್ಬೋದು. ನಮಗೆ ಬಹಳ ದಿನಗಳಿಂದ ಜನರಿಂದ ಕೋರಿಕೆ ಇದೆ. ನಾನು ಹಿಂದಿನ ದಿನಗಳಲ್ಲಿ ಮೈಂಡ್ ಪವರ್ ಬಗ್ಗೆ, ಹಾರ್ನೆಸ್ಸಿಂಗ್ ದಿ ಪವರ್ ಆಫ್ ಯೋರ್ ಮೈಂಡ್ ಬಗ್ಗೆ, ಮಾಸ್ಟರ್ ಯೋರ್ ಮೈಂಡ್ ಬಗ್ಗೆ ಬೇಕಾದಷ್ಟು ಕಾರ್ಯಾಗಾರಗಳನ್ನು ನಡೆಸ್ತಾ ಬರ್ತಾ ಇದೆ. ಸದ್ಯದ ಮಟ್ಟಿಗೆ ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಅದರಿಂದಾಗಿ ನಮಗೆ ಬಹಳ ರಿಕ್ವೆಸ್ಟ್ ಬರ್ತಾ ಇತ್ತು, ಹಿಂದಿನ ದಿನಗಳ ಆ ಕೋರ್ಸನ್ನು ದಯವಿಟ್ಟು ನಡೆಸಿ. ಈಗಾಗಲೇ ಒಂದಂದಾಜು 150 ಇಮೇಲ್ಗಳು ಬಂದಿದ್ದಾವೆ, ಮತ್ತು ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇಮೇಲ್ಗಳನ್ನು ಕಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಇದೇ ಗುರುವಾರ ಜನವರಿ 18 ಹಾರ್ನೆಸ್ ಇನ್ ದ ಪವರ್ ಆಫ್ ಯೋರ್ ಮೈಂಡ್ ವಿಶೇಷ ಉಚಿತ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೇವೆ. ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನು ಕೊಡ್ಲಿಕ್ಕೋಸ್ಕರ ಇವತ್ತಿನ ಈ ಸಣ್ಣ ವಿಡಿಯೋನ ಮಾಡಿದ್ದೇನೆ. ಯಾವ್ಯಾವ ಟಾಪಿಕ್ಗಳು ನಾವು ನಮ್ಮ ಕಾರ್ಯಾಗಾರದಲ್ಲಿ ಕವರ್ ಮಾಡ್ತೇವೆ ಪ್ರಾಕ್ಟಿಕಲ್ ಆಗಿ. ಹಾರ್ನೆಸ್ ಇನ್ ದ ಪವರ್ ಆಫ್ ದ ಮೈಂಡ್ ಸಬ್ಜೆಕ್ಟ್ ಮೊದಲನೇದ್ದು, ಹೌ ಟು ಅವೇಕನ್ ದಿ ಪವರ್ ಆಫ್ ಯೋರ್ ಸಬ್ ಕಾನ್ಶಿಯಸ್ ಮೈಂಡ್. ನಾವುಗಳೆಲ್ಲ ನಮ್ಮ ಮೈಂಡನ್ನು ಬಳಸ್ಕೊಂಡದ್ದು 10% ಮಾತ್ರ ಆಗಲೇ ಹೇಳಿದಾಗೆ. ಎರಡನೇದ್ದು, ದ ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಟೆಕ್ನಿಕ್ ಆ್ಯಂಡ್ ಹೀಲಿಂಗ್ ಆಫ್ ಅವರ್ ಬಾಡಿ. ಅಂದರೆ ಈ ಟೆಕ್ನಿಕ್ನ ಬಳಸ್ಕೊಂಡ್ರೆ ನಾವು ನಮ್ಮ ಶರೀರದಲ್ಲಿ ಬೇಕಾದಷ್ಟು ಹೀಲಿಂಗನ್ನು ತಂದುಕೊಡ್ಬೋದು, ಮತ್ತು ಇನ್ನೂ ಅಡ್ವಾನ್ಸ್ಡಾಗಿ ಹೋದರೆ ಬೇರೆಯವರನ್ನು ಕೂಡ ಹೀಲ್ ಮಾಡ್ಬೋದು. ಮೂರನೇದು, ನ್ಯೂ ಬಿಹೇವಿಯರ್ ಕ್ಯಾಟಲಿಸ್ಟ್. ಬಹಳ ಚೆನ್ನಾಗಿದೆ ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಎಷ್ಟು ಚೆನ್ನಾಗಿದೆ ಅಂತಂದರೆ ಇದನ್ನು ನಂಬಲಿಕ್ಕೂ ಕೂಡ ಆಗೋದಿಲ್ಲ. ನಾಲ್ಕನೇದು, ಗೋಧಿಯುವ ಚಾಕ್ಲೇಟ್ ಟೆಕ್ನಿಕ್. ನಿಮಗೆ ಕುತೂಹಲ ಇರ್ಬೋದು ಇವುಗಳೆಲ್ಲ ಏನು ಅಂತ. ಅಂದರೆ ಇದೀಗ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ, ಡೀಟೇಲ್ ಆಗಿ ನಾಡಿದ್ದು ಗುರುವಾರ ನಮ್ಮ ವೆಬಿನಾರ್ನಲ್ಲಿ ಕವರ್ ಮಾಡ್ತೇನೆ. ಆ ವೆಬಿನಾರ್ನಲ್ಲಿ ಕವರ್ ಮಾಡಿದ್ಮೇಲೆ ಈ ಪರ್ಟಿಕ್ಯುಲರ್ ಟಾಪಿಕ್ಗಳು ಚೆನ್ನಾಗಿದ್ದಾವೆ, ನಾನು ದುಡ್ಡು ಕೊಟ್ಟು ಸೇರ್ಕೊಂಡ್ರೆ ಅದರಿಂದ ನನಗೆ ಉಪಯೋಗ ಆಗುತ್ತೆ ಅಂತ ಕಂಡು ಬಂದರೆ, ಆವಾಗ ನೀವು ಈ 20-30 ಹಾರ್ನೆಸ್ ಇನ್ ದ ಪವರ್ ಆಫ್ ಯೋರ್ ಮೈಂಡ್ ವರ್ಕ್ಶಾಪ್ಗೆ ಸೇರ್ಕೋಬೋದು. ಕನ್ನಡದಲ್ಲಿ ನಡೆಯುತ್ತದೆ, ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಇದೆ, ಮತ್ತು ಅಂದಾಜು 30-35 ಟಾಪಿಕ್ ಇದೆ. ನಾನು ಅಲ್ಲಿ ಇಲ್ಲಿ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಮಾತಾಡ್ತೇನೆ. ಐದನೇದು, ಕಲ್ಟಿವೇಟಿಂಗ್ ಎ ಗ್ರ್ಯಾಟಿಟ್ಯೂಡ್ ಮೈಂಡ್ ಸೆಟ್. ಆರನೇದು, ಓವರ್ಕಮಿಂಗ್ ಮೆಂಟಲ್ ಬ್ಲಾಕ್ಸ್ ಫಾರ್ ಇಂಪ್ರೂವಿಂಗ್ ಕ್ರಿಯೇಟಿವಿಟಿ. ಏಳನೇದು, ಸೀಕ್ರೆಟ್ ಫಾರ್ಮುಲಾ ಆಫ್ ಅಟ್ರಾಕ್ಟಿಂಗ್ ಅಬಂಡೆನ್ಸ್ ಅಂಡ್ ಪ್ರಾಸ್ಪರಿಟಿ. ಪ್ರಪಂಚದಲ್ಲಿ ಎಷ್ಟು ಹಣ ಇದೆ, ಎಷ್ಟು ಐಶ್ವರ್ಯ ಇದೆ ಅಂತ ಮನುಷ್ಯ ಲೆಕ್ಕ ಹಾಕಲಿ ಬರುವುದಿಲ್ಲ. ಆದರೆ ನನ್ನ ಹತ್ರ ಇರುವಂಥ ಐಶ್ವರ್ಯವನ್ನು, ಹಣವನ್ನು ಲೆಕ್ಕ ಹಾಕು. ಹಾಗಂತಂದರೆ ನಾನೇನಾದರೂ ಸ್ಪೆಷಲ್ ಆಗಿರುವಂಥ ಟೆಕ್ನಿಕ್ಗಳನ್ನು ಅಳವಡಿಸ್ಕೊಂಡ್ರೆ ಆ ಪ್ರಪಂಚದ ಎಲ್ಲ ಹಣವನ್ನು ನಾನು ನನ್ನಲ್ಲಿ ಅಟ್ರಾಕ್ಟ್ ಮಾಡ್ಕೋಬೋದು. ಎಂಟನೇದು, ಹಾರ್ನೆಸ್ ಇನ್ ದ ಪವರ್ ಆಫ್ ಪಾಸಿಟಿವ್ ಅಫರ್ಮೇಷನ್. ಇದರ ಬಗ್ಗೆ ನಾನು ಎಷ್ಟು ಹೇಳಿದರೂ ಕಮ್ಮಿನೇ, ಯಾಕಂತಂದರೆ ಈಗಾಗಲೇ 40 ಅಫರ್ಮೇಷನ್ಸ್ ಅಂತ ಬಹುಶಃ ನೀವೆಲ್ಲರೂ ಡೌನ್ಲೋಡ್ ಮಾಡಿ ದಿವಸ ಓದ್ತಾ ಇರ್ಬೋದು. ಅದರಿಂದ ಬೆನಿಫಿಟನ್ನು ಕೂಡ ಕಂಡುಕೊಂಡಿರ್ಬೋದು. 9, ಸ್ಟ್ರಾಟಜೀಸ್ ಫಾರ್ ಫಿಯರ್ ಅಂಡ್ ಫೋಬಿಯಾ ಎಲಿಮಿನೇಷನ್. ಫೋಬಿಯಾ ಅಂತಂದರೆ ಇರ್ರ್ಯಾಷನಲ್ ಫಿಯರ್, ಅಂದರೆ ಆ ಫಿಯರಿಗೆ ಕಾರಣ ಇಲ್ಲ,
ಆದರೆ ಅಂತಹ ಒಂದು ಕ್ಷುಲ್ಲಕವಾದಂತಹ ಭಯದಿಂದ ನಳ್ತಾ ಇರ್ತೇವೆ. ಅದು ಲಿಫ್ಟಲ್ಲಿ ಹೋಗುವಂಥದ್ದಿರ್ಬೋದು, ಇಲ್ಲ ನಾಯಿನ ಕಂಡ್ರೆ ಭಯ ಇರ್ಬೋದು, ಇಲ್ಲ ಇಜಿರಳೆ ಕಂಡ್ರೆ ಭಯ ಇರ್ಬೋದು. ಮತ್ತೆ ಇಂಥ ಫಿಯರ್ ಮತ್ತು ಫೋಬಿಯಾ, ಫಿಯರ್ ಅಂತಂದ್ರೆ ಎಕ್ಸಾಮಿನೇಷನ್ ಫಿಯರ್ ಇರ್ಬೋದು, ಇಲ್ಲ ಇಂಟರ್ವ್ಯೂ ಫಿಯರ್ ಇರ್ಬೋದು, ಇಲ್ಲ ಸ್ಟೇಜ್ ಫಿಯರ್ ಇರ್ಬೋದು. ಅದನ್ನು ತೆಗೆಯೋದು ಹೇಗೆ ಅಂತ ಬ್ಯೂಟಿಫುಲ್ ಟೆಕ್ನಿಕ್ಸ್ ಇದ್ದಾರೆ. ಹತ್ತನೇದು ಡೆವಲಪಿಂಗ್ ಆಲ್ಫಾ ಬ್ರೈನ್ ವೇವ್ಸ್. ಹನ್ನೊಂದು ಮ್ಯಾನಿಫೆಸ್ಟಿಂಗ್ ಥಿಂಗ್ಸ್ ವಿತ್ ಲಾ ಆಫ್ ಅಟ್ರಾಕ್ಷನ್. ಇದು ಹಾಗೇನೆ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ನೀವು ಯಾವುದನ್ನು ಕಂಟಿನ್ಯೂಸ್ ಆಗಿ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತೀರೋ, ನೋಡ್ತಾ ಇರ್ತೀರೋ, ಅದು ಮುಂದಿನ ದಿನಗಳಲ್ಲಿ ನಿಜ ಆಗುತ್ತೆ. ಹನ್ನೆರಡನೇದು ಬ್ರಿಂಗಿಂಗ್ ಯೋರ್ ಗೋಲ್ಸ್ ಟು ಲೈಫ್ ಥ್ರೂ ವಿಜುವಲೈಸೇಷನ್. ಆ್ಯಂಡ್ ಇದಕ್ಕೆ ನಾವು ಹೇಳೋದು ವಿಜುವಲೈಸ್ ದ ಗೋಲ್ಸ್ ಇನ್ ಸಕ್ಸಸ್ಫುಲ್ ಕಂಪ್ಲೀಷನ್. ಈ ಟೆಕ್ನಿಕ್ ಕೂಡ ಎಲ್ಲರಿಗೂ ಬೇಕಾಗಿರುವಂಥದ್ದು. ಆದ್ದರಿಂದ ದಯವಿಟ್ಟು ಕಾರ್ಯಾಗಾರ ಸೇರಿಕೊಂಡು ಅದನ್ನು ಬಳಸ್ಕೊಳ್ಳಿ. ಹದಿಮೂರು ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ಟು ರೆಡ್ಯೂಸ್ ಸ್ಟ್ರೆಸ್ ಟು ಅಡ್ವಾನ್ಸ್ಡ್ ಮೆಡಿಟೇಷನ್ ಟೆಕ್ನಿಕ್. ಈ ಎರಡು ಟೆಕ್ನಿಕ್ ಹೇಳ್ಕೊಡ್ತೇನೆ. ಮೆಡಿಟೇಷನ್ ಅದನ್ನು ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರೆ ನಿಮ್ಮ ವಯಸ್ಸು ಮುಂದಕ್ಕೆ ಹೋಗೋದೇ ಇಲ್ಲ, ಈಗ ಹೇಗಿದ್ದರೂ ಹಾಗೇನೆ ಇರ್ತದೆ. ಹದಿನಾಲ್ಕು ಡೆವಲಪಿಂಗ್ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್, ESP ಅಥವಾ HSP ಅಂತ ಕರೀತೇವೆ. ಅಂದರೆ ಟೆಲಿಪತಿ, ಕ್ಲಾರಿವಾಯನ್ಸ್, ಸ್ಟೀರಿಯೋಗ್ನೆಸಿಸ್ ಮತ್ತು ಟೆಲಿಕೈನಸಿಸ್ ಇತ್ಯಾದಿ. ಹದಿನೈದು ಐಡೆಂಟಿಫೈಂಗ್ ಎಲಿಮಿನೇಟಿಂಗ್ ಹ್ಯಾಬಿಟ್ಸ್ ವಿಚ್ ಡ್ರೈನ್ ಯುವರ್ ಪ್ರೊಡಕ್ಟಿವಿಟಿ. ಇದು ಬಹಳ ಇಂಪಾರ್ಟೆಂಟ್. ನಮ್ಮಲ್ಲಿ ಕೆಲವು ಕೆಟ್ಟ ಹ್ಯಾಬಿಟಿಂದಾಗಿ ನಾವು ಜೀವನದಲ್ಲಿ ಸಕ್ಸಸ್ ಅನ್ನು ಪಡೆಯೋದಿಲ್ಲ, ಅದನ್ನು ತೆಗೆದು ಹೇಗೆ. ಹದಿನಾರು ಬಿಕಮ್ ವೆರಿ ಪ್ರೊಡಕ್ಟಿವ್ ಎವ್ರಿ ಡೇ ಬೈ ಯೂಸಿಂಗ್ IVD's ಪ್ರಿನ್ಸಿಪಲ್. ಹದಿನೇಳು ಸೆಟ್ ಯುವರ್ ಫೂಲ್ ಪ್ರೂಫ್ ಗೋಲ್ಸ್ ಟು ಅಚೀವ್ ಆಲ್ ರೌಂಡ್ ಸಕ್ಸಸ್ ಬೈ ಫಾಲೋಯಿಂಗ್ 6 ಡೈಮೆನ್ಷನ್ಸ್ ಅಂಡ್ 6 ಕ್ರೈಟೇರಿಯಾ ಅಪ್ರೋಚ್. ನಾನು 6 ಡೈಮೆನ್ಷನ್ಸ್ ಅಂದ್ರೆ ಏನು, 6 ಕ್ರೈಟೇರಿಯಾ ಅಂದ್ರೆ ಏನು ಅಂತ ಒಂದು ಅಂದಾಜು ಒಂದು ಗಂಟೆಯ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಅನಿಸುತ್ತೆ ಈ ಕಾರ್ಯಾಗಾರವನ್ನು ಬಹಳ ಮುಂಚೆನೇ ತರಬೇಕಾಗಿತ್ತು. ಹದಿನೆಂಟು ಡೂ ಲೆಸ್ ಬಟ್ ಅಚೀವ್ ಮೋರ್ ಬೈ ಯೂಸಿಂಗ್ ಸೆಲೆಬ್ರೇಟೆಡ್ ಪ್ಯಾರೆಟೋಸ್ ಪ್ರಿನ್ಸಿಪಲ್. ಹತ್ತೊಂಬತ್ತು ಫೋರ್ತ್ ಜನರೇಷನ್ ಆಫ್ ಟೈಮ್ ಮ್ಯಾಟ್ರಿಕ್ಸ್ ಟು ಇನ್ಕ್ರೀಸ್ ಓವರ್ ಆಲ್ ಪ್ರೊಡಕ್ಟಿವಿಟಿ. ಇಪ್ಪತ್ತು ಅಚೀವ್ ಮೋರ್ ವಿತ್ ದ ಅದರ್ ಪೀಪಲ್ಸ್ ಟೈಮ್. ನಾವು ಅದಕ್ಕೆ OPT ಅಂತ ಕರಿತೇವೆ, ಅದರ್ ಪೀಪಲ್ಸ್ ಟೈಮ್. ಅಂದರೆ ಬೇರೆಯವರ ಟೈಮ್ ಅನ್ನು ಬಳಸಿಕೊಂಡು ನಮ್ಮ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡೋದು. ಇದು ಬಹಳ ಬಹಳ ಇಂಪಾರ್ಟೆಂಟ್ ಎಲ್ಲ ನಾಯಕರುಗಳಿಗೆ ಮತ್ತು ಎಲ್ಲ ಸಕ್ಸಸ್ಫುಲ್ ಪೀಪಲ್ಗೆ. ಇಪ್ಪತ್ತೊಂದು ಲರ್ನ್ ಆ್ಯಂಡ್ ಪ್ರಾಕ್ಟೀಸ್ ಗೋಲ್ ಅಚೀವ್ಮೆಂಟ್ ಮೆಡಿಟೇಷನ್ ಫಾರ್ ಅಚೀವಿಂಗ್ ಸಕ್ಸಸ್. ಈ ಪರ್ಟಿಕ್ಯುಲರ್ ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗನ್ಸುತ್ತೆ ಇದನ್ನು ಬಹುಶಃ ನಾನು ನನ್ನ ಸಣ್ಣದಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದೆ ಅಂದರೆ ಇವತ್ತು ನಾನು 10 ಪಟ್ಟು ಸಕ್ಸಸ್ ಅಥವಾ 10x ಜಾಸ್ತಿ ಸಕ್ಸಸ್ ಅನ್ನು ಪಡಿಬೋದಿತ್ತು. ಇಪ್ಪತ್ತೆರಡು ಡಿಫೀಟಿಂಗ್ ದ ಪ್ರೊಕ್ಯಾಸ್ಟಿನೇಷನ್ ಟ್ರ್ಯಾಪ್. ಇಪ್ಪತ್ತ್ಮೂರು ಇನ್ಕ್ರೀಸಿಂಗ್ ಎಫಿಷಿಯನ್ಸಿ ಯೂಸಿಂಗ್ ಪಾರ್ಕಿನ್ಸನ್ಸ್ ಲಾ. ಕೇವಲ ಪಾರ್ಕಿನ್ಸನ್ಸ್ ಲಾ ಏನು ಅಂತ ತಿಳ್ಕೊಂಡ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ಇಪ್ಪತ್ನಾಲ್ಕು ಸ್ಟ್ರೀಮ್ ಲೈನ್ ಈಗ ಶೆಡ್ಯೂಲ್ ಫಾರ್ ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ. ಮತ್ತು ಇಪ್ಪತ್ತೈದು ದ ಪೊಮೊಡೋರೊ ಟೆಕ್ನಿಕ್ ಫಾರ್ ಆಪ್ಟಿಮಲ್ ಟೈಮ್ ಮ್ಯಾನೇಜ್ಮೆಂಟ್. ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಟೆಕ್ನಿಕ್. ನಾನು ಪೊಮೊಡೋರೊ ಟೆಕ್ನಿಕ್ನ ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನ್ನ ಎಫಿಷಿಯನ್ಸಿ ಬಹಳ ಮೇಲಕ್ಕೆ ಹೋಗಿದೆ. ಈಗ ನಿಮಗೆ ಕುತೂಹಲ ಇರ್ಬೋದು ಈ ಫ್ರೀ ವೆಬಿನಾರ್ ಹಾರ್ನೆಸ್ಸಿಂಗ್ ದ ಪವರ್ ಆಫ್ ಯುವರ್ ಮೈಂಡ್ ಯಾವಾಗಿದೆ. ಇದೇ ಗುರುವಾರ 18ನೇ ತಾರೀಕು ಜನವರಿ ರಾತ್ರಿ 8:45 10:10 ನಾವು ಡೈರೆಕ್ಟ್ ಆಗಿ ಲಿಂಕ್ ಕೊಡಬೇಕಾಗಿತ್ತು. ಆದರೆ ಆಸಕ್ತಿ ಇರುವವರು ಮಾತ್ರ ಬರಲಿ ಮತ್ತು ಸ್ವಲ್ಪ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದು ಒಂದು ಇಮೇಲ್ ಕಳಿಸಿ ನಿಮ್ಮ ಇಂಟ್ರೆಸ್ಟನ್ನು ನಮಗೆ ತೋರಿಸ್ತೀರಿ ಅಂತಂದರೆ ಅವರಿಗೆ ಮಾತ್ರ ನಾವು ಎಂಟ್ರಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ನಿಮಗೆ ಹೇಳ್ತಾ ಇದ್ದೇವೆ. ದಯವಿಟ್ಟು ಒಂದು ಇಮೇಲ್ ಕಳಿಸ್ಕೊಡಿ successdigest@gmail.com. ಮತ್ತೆ ಹೆಸರು ಮೊಬೈಲ್ ನಂಬರ್ ಸಬ್ಜೆಕ್ಟ್ ಕಾಲಮಲ್ಲಿ ಮೈಂಡ್ ವೆಬಿನಾರ್ ಅಂತ ಟೈಪ್ ಮಾಡಿ. ಅಲ್ಲಿಗೆ ನಿಮಗೆ ಲಿಂಕ್ ಬಂದು ತಲುಪುತ್ತೆ. ಗುರುವಾರದ ವೆಬಿನಾರ್ನಲ್ಲಿ ಭಾಗಿಯಾಗಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಬೇಕಂತ ಗುರುವಾರ ಇಟ್ಟಿದ್ದೇವೆ, ಯಾಕಂದರೆ ಭಾನುವಾರ ಇಟ್ಟರೆ ಎಲ್ಲರೂ ಬರ್ತಾರೆ, ಗುರುವಾರ ಇಟ್ಟರೆ ಕೇವಲ ಆಸಕ್ತಿ ಇರುವವರು ಮಾತ್ರ ಬರ್ತಾರೆ. ನೀವು ಗುರುವಾರ ಬಂದು ಈ ಕಾರ್ಯಾಗಾರದ ಉಪಯೋಗವನ್ನು ಪಡ್ಕೊಳ್ತೀನಿ ಅಂತ ಊಹಿಸ್ಕೊಳ್ತೇನೆ. ನಮಸ್ಕಾರ.